ಆಯ್ತಮ್ಮ, ಚಲೋತ್ನ ಕೆಲಸ ಮಾಡು. ಇಲ್ಲ ಬೇಷ, ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ನೋಡಿದವರಲ್ಲ ಬಾಬು, ಕೆಲಸ ಭಾರಿ ಚಲೋ ಮಾಡ್ತಾನೆ ಹುಡುಗ. ಅದ್ರ ಪುಣ್ಯ ಬರ್ಬೇಕು ಕೆಲಸ ಮಾಡಕ. ಹ್ಞೂ ತಮ್ಮ, ನೋಡಿಲ್ಲ ನೀಟಾಗಿ ಮಾಡು. ಹ್ಞೂ ಇಲ್ಲಿದ್ರೆ ಅವ್ರು ಕರ್ಕೊಳೋದಿಲ್ಲ, ಡ್ಯೂಟಿಗೆ ಕರ್ಕೊಳೋದಿಲ್ಲ. ನೀವು ಕೆಲಸ ಮಾಡಿದಷ್ಟು ದುಡ್ಡು ಪಗಾರ ಜಾಸ್ತಿ ನಿಮಗೆ. ಹ್ಞೂ ಅಷ್ಟು ತೊಳಿ. ಅಯ್ಯೋ ಅಂದ್ರೆ ತಿಂಗಳಕ್ಕೆ ಒಂದು 30-40 ಸಾವಿರ. ಅದು ಹಂಗಿರಲ್ಲದ, ಪವರ್ ಮೇಲೆ ಇರುತ್ತೆ. ಕೆಲಸ ಹೆಂಗೆ ಮಾಡ್ತಾರ ನೋಡಿ ಕೊಡ್ತೀವಿ ನಾವು. ಹಾಂ ಇಲ್ಲ, ಅದು ಕ್ಲೀನ್ ಚೆನ್ನಾಗಿ. ನಾ ಹೇಳ್ತೀನಲ್ರಿ, ಕೆಲಸ ನೋಡಿ ನೋಡಿ ನಿಮ್ಮ ಪಗಾರ ಜಾಸ್ತಿ ಮಾಡ್ತೀವಿ. ನಿಮ್ಮಮ್ಮ ನಿಮ್ಮಪ್ಪ ನೆನೆಸ್ಬೇಕು ನಿಮಗೆ. ಉಸು ಹುಡುಗ ಹೆಸರು ತಗೊಂಡಾನ, ಕೆಲಸ ಚಲೋ ಮಾಡ್ಯಾನ. ನಮ್ಮ ಓಣಕ್ಕೆ ಬರ್ರೀ, ಇವು ಬರೀ ಕಟ್ಟೋದ ಕೆಡೋದ ಮತ್ತೆ ಅದೇ ಕೆಡೋದು ಅದೇ ಮಾಡೋದು ಮತ್ತೆ ಅದೇ ಕೆಡೋದು ಅದೇ ಮಾಡೋದು, ಉದ್ಯೋಗ ಇಲ್ಲ ಅದೇ ಮಾಡೋದು. ನೋಡ್ರಿ ದೇವ್ರಿಗೆ ಸಕ್ಕೆ ಇಲ್ಲಿ ಸಕ್ಕರೆ ಸಕ್ಕರೆ ತಗೋತದೆ ಕಡ್ಲು ಕೊಡೋದು. ಈಗ ಸಕ್ಕರೆ ತೊಂದ್ರಲ್ಲ, ಅದು ಏರ್ಸಕ್ಕೆ ಹೋಗ್ತಾ ಇದ್ದೀವಿ. ಜಾತ್ರೆ ದಿನಾನು ಗಲೀಜು ಹೋಗ್ಬಿಟ್ಟಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಬತ್ ಬದಿ ಯೂಟ್ಯೂಬ್ ಚಾನಲ್. ಐ ಆಮ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಮ್ಮ ಸಿಂಧನೂರಿನ ಊರು ಜಾತ್ರೆ ಅಂತಾರಲ್ಲ ಆ ಥರ ನಮ್ಮ 800 ಜಾತ್ರೆ ಬಂದಿದ್ದೀನಿ. ಈ ಜಾತ್ರೆಯಲ್ಲಿ ಏನೇನೆಲ್ಲ ಸ್ಪೆಷಲ್, ಜಾತ್ರೆಯಲ್ಲಿ ಏನೇನು ಅಂತ ನೋಡೋಣ. ಅಂದರೆ ಬರೋಕ್ಕೆ ಮುಂಚೆನೇ ಬಂದಿದ್ದ ದೇವಸ್ಥಾನ ಮುಂಚೆ ಬರ್ತೀವಲ್ಲ, ದೇವಸ್ಥಾನ ಮುಂದೆನೇ ಈ ಥರ ಗಲೀಜಾಗಿ ನೋಡಿ ಮೂಡ್ ಅಪ್ಸೆಟ್ ಆಗ್ಬಿಡ್ತು. ಈಗ ಮನೆಗೆ ಅಮ್ಮ ಹೋಗಿ ಇಲ್ಲಿ ಸಕ್ಕರೆ ಏರಿಸ್ತಾರಲ್ಲ ದರ್ಗಾ ಆ ಥರ ಸಕ್ಕರೆ ಏರ್ಸಕ್ಕೆ ಹೋಗಿದ್ರೆ ಆ ಸರ್ ಏರಿಸಿದ ನಂತರ ನಾವೆಲ್ಲ ಹೋಗಿ ಈಗ ಗೇಮ್ಸ್ ಮತ್ತು ಏನಾದರೂ ತಿನ್ನೋಣ ಅಂತ ಬನ್ನಿ. ಈಗ ದರಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಬರೋಣ, ಆಶೀರ್ವಾದ ತೊಗೊಂಡು ಬರೋಣ ಅಂತೆ. ಅದಕ್ಕಿಂತ ಮುಂಚೆ ಇಲ್ಲಿನ ವ್ಯವಸ್ಥೆ ಹೇಗಿದೆ ನೋಡಿ, ತುಂಬ ಒಂಥರ ಆಯಿತು ನೋಡಿ. ಕಸ ಕಸ ನೋಡಿ, ಕಸ ಈ ಕಸದ ನೀರು, ಇದು ಮೋರಿ ನೀರು, ಹಿಂಗೆ ಹರಿತಾ ಇದೆ. ಈ ಥರ ಇದೆ ಈಗ ಸದ್ದಿನ ವಾತಾವರಣ. ವೈಶಾಲಿ ಸ್ಯಾರಿ ಸಿಸ್ಟಮ್. ನೋಡಿ ಮೊದ್ಲ ದೊಡ್ಡ ಜೋಕಲ್ಲಿ ಆಡ್ತಿದ್ವಿ, ಇಲ್ಲಿ ನೋಡಿ ದೊಡ್ಡ ಜೋಕಲ್ಲಿ. ಈಗ ನೋಡಿದ್ರೆ ಭಯ ಬರ್ತಪ್ಪ ಒಲ್ಲಪ್ಪ. ನಾನು ಈಗ ನನಗೆ ಅಂಚಿಗೆ ಬರಕ್ ಹೋಯ್ತು, ನಮ್ಮ ತಮ್ಮ ತಂಗಿ ಕಳಿಸಿದೀನಿ ನೋಡೋಣ. ಲೈನ್ ನಿಂತಾರೆ, ಎಲ್ಲಿದಾರಪ್ಪ ಹುಲಿ.
ಆಡಿದಾರಂತೆ ಆಲ್ರೆಡಿ. ಈಗ ಇದು ಆಡಿಸ್ಬೇಕು, ಇದಕ್ಕೆ ಹೋಗೋಣ ಅಂತ ನೆಕ್ಸ್ಟ್ ನಾವು. ಬಟ್ ಬಟ ಏಯ್ ನೈ ಲೇ ಗಾನೆ ಅದು ಅದು ಹೋಗಲ್ಲ ಅಂಬಕರ ಆಬಟ ಹುಲಿ ಇಲ್ಲಿ ಆತಾಳ 2 ನಿಮಿಷದಾಗ ಹುಲಿ 2 ನಿಮಿಷ ಅದಕ್ಕೆ ಕುಂತಿಲ್ಲ ನಾನು, ಇದಕ್ಕೆ ಕುಂತಿದ್ದೀವಿ. ಅದಕ್ಕೆ ಅಂಜಿಗೆ ಬರ್ತದ, ನಮ್ಗೆ ಭಾಳ ಅಂಜಿಗೆ ಬರ್ತದ, ಗುಂಡಿಗೆ ಎಲ್ಲ ಹೀಗೆ ಗೋಬಿ ಹೆಂಗೈತಿ ಗೋಬಿ? ಹೆಂಗೆ ಪ್ಲಾಸ್ಟಿಕ್ ತಿನ್ನಂಗ ಆಗೋದ? ನಿಮ್ಮ ಬಾಯಿಗೆ ಒಂಥರ ಚರ್ಮ ತಿಂದಂಗ. ಚರ್ಮ ಯಾರ್ದು? ಹಂದಿದ ಅಲ್ಲ, ಎಮ್ಮಿ ಅಂತ. ಎಮ್ಮಿದ? ಎಮ್ಮಿ ಚರ್ಮ ಗೋಬಿ ಗಾಯಿಸಿದೆ.